Good afternoon students. Today we are going to take the third chart. Means in the previous classes here already we have seen that the syllabus of the this financier management. That is the fundamentals of the financier management. The first chapter is concerned to the introduction. That is the nature scope of the financier management. Means in this chapter here we are going to learn about the finance. What is the finance and what is the financier management? How the financial management is comes into the business. There is everything that business nali baddu. And the financial management is the one of the subject. But this subject is how it is comes. And then and what we are going to learn the financial management subject. And that one should be. Means here some of the approaches is also included in the first chapter. That is the significant of the financial means important of the financial management. That is included in the first chapter. Therefore, here we are going to take the first concept in the first chapter that is concerned to the meaning of the finance, business finance, and also financial management. This is the first concept of the first chapter. Therefore, here we are going to take the study about the this first concept. Here, first one is the meaning of the business finance. Means here already here we have known that the finance is the very important. That is the very essential to the every business organization to run the business. Means finance is the foundation of the all business activities. Without finance, it is not possible to run the business. Therefore, first here we are going to acquire the funds. That means we are going to collect the finance. Here, therefore here, how here we are going to collect the finance? ಯಾವ ರೀತಿ ನಾವು ಫೈನಾನ್ಸ್ ಅನ್ನು ಕಲೆಕ್ಟ್ ಮಾಡಬೇಕು ಅಂದ್ರೆ ಹಿಂದಿನ ಒಂದು ಇವಾಗ ಯಾವುದೇ ಇರಲಿ ಅಥವಾ ಹಿಂದಿನ ಒಂದು ಬಿಸ್ನೆಸ್ ಟರ್ಮ್ಸ್ ಅನ್ನು ತಗೋರಿ ಈಗಿನ ಬಿಸ್ನೆಸ್ ಆರ್ಗನೈಸೇಷನ್ ತಗೋರಿ ಪ್ರತಿಯೊಂದು ಬಿಸ್ನೆಸ್ ಅನ್ನು ನಡೆಸಬೇಕಾದ್ರೆ ನಮ್ಗೆ ಏನ್ ಬೇಕು ಫೈನಾನ್ಸ್ ಬೇಕೇ ಬೇಕು ಫೈನಾನ್ಸ್ ಇಸ್ ದ ದಟ್ ಈಸ್ ದ ವರ್ಡ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಫಿನಿಸ್ ಫಿನಿಸ್ ಮೀನ್ಸ್ ಎ ಮನಿ ಮೀನ್ಸ್ ಫೈನಾನ್ಸ್ ಇಸ್ ದ ವ್ಯಾಲ್ಯೂ ಆಫ್ ದ ಮನಿ ಮೀನ್ಸ್ ಹಿಯರ್ ಇಟ್ ಈಸ್ ಒನ್ ಆಫ್ ದ ಮನಿ ಅಂತ ನಾವು ಹೇಳ್ಬೋದು ಹಣ ಅಂತ ಹೇಳ್ಬೋದು ಫೈನಾನ್ಸ್ ಅಂತಂದ್ರೆ ಹಣ ಹಣ ಏನಕ್ಕೆ ಬೇಕು ನಾವು ಪ್ರತಿಯೊಂದಕ್ಕೂ ಹಣವನ್ನು ಬೇಕೇ ಬೇಕು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹಣ ಬೇಕು ಒಂದು ಬಿಸ್ನೆಸ್ ಅನ್ನು ಸ್ಥಾಪನೆ ಮಾಡಬೇಕಾದ್ರೆ ಹಣ ಬೇಕು ಸ್ಥಾಪನೆ ಆದ್ಮೇಲೆ ಅದನ್ನು ನಡೆಸಿಕೊಂಡು ಹೋಗ್ಬೇಕಾದ್ರೆ ಹಣ ಬೇಕು ಅಂದ್ರೆ ನಡೆಸಿಕೊಂಡು ಹೋಗುವುದು ಅಂತಂದ್ರೆ ಏನು ಬಿಸ್ನೆಸ್ ನಲ್ಲಿ ಬೇಕಾಗುವಂತಹ ವಸ್ತುಗಳನ್ನು ಖರೀದಿಸಬೇಕಾದ್ರೆ ನಮ್ಗೆ ಹಣ ಬೇಕು ಆದ್ದರಿಂದ ಪ್ರತಿಯೊಂದು ಆಕ್ಟಿವಿಟಿಯನ್ನು ಬಿಸ್ನೆಸ್ ಅನ್ನು ನಡೆಸಬೇಕಾದ್ರೆ ಅಥವಾ ಅದನ್ನು ಮುಂದುವರಿಸಬೇಕಾದ್ರೆ ಅದನ್ನು ಅಭಿವೃದ್ಧಿಪಡಿಸಬೇಕಾದ್ರೂ ಕೂಡ ನಮ್ಗೆ ಹಣ ಬೇಕೇ ಬೇಕು ಆದ್ದರಿಂದ ಈ ಒಂದು ಫೈನಾನ್ಸ್ ಅನ್ನೋದು ಈ ಒಂದು ಹಣ ಅನ್ನೋದು ಎಲ್ಲಾ ಒಂದು ಕಾರ್ಯಚಟುವಟಿಕೆಗಳಿಗೆ ಈ ವ್ಯವಹಾರದ ಕಾರ್ಯಚಟುವಟಿಕೆಗೆ ಒಂದು ಫೌಂಡೇಶನ್ ಬೇಸ್ಮೆಂಟ್ ಇದ್ದಂಗ ಅಂತಂದು ನಾವು ಹೇಳ್ತೀವಿ ದೇರ್ಫೋರ್ ಹಿಯರ್ ವಿ ಗೋಯಿಂಗ್ ಟು ಟೇಕ್ ದ ಫಸ್ಟ್ ದ ಮೀನಿಂಗ್ ಆಫ್ ದ ಬಿಸ್ನೆಸ್ ಫೈನಾನ್ಸ್ ಬಿಸ್ನೆಸ್ ಫೈನಾನ್ಸ್ ಮೀನ್ಸ್ ಹಿಯರ್ ದಟ್ ಇಸ್ ದ ಫೈನಾನ್ಸ್ ರಿಕ್ವೈರ್ಸ್ ಫಾರ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಅಂದ್ರೆ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗುವಂತಹ ಅವಶ್ಯಕತೆ ಇರುವಂತಹ ಒಂದು ಹಣವೇ ಬಿಸ್ನೆಸ್ ಫೈನಾನ್ಸ್ ಅಂತಂದು ನಾವು ಕರೀತೇವೆ ದಿಸ್ ಬಿಸ್ನೆಸ್ ಫೈನಾನ್ಸ್ ಇನ್ಕ್ಲೂಡಿಂಗ್ ದ ಟೂ ಟರ್ಮ್ಸ್ ಒನ್ ಇಸ್ ದ ಬಿಸ್ನೆಸ್ ಅನದರ್ ಒನ್ ಇಸ್ ದ ಫೈನಾನ್ಸ್ ನೋಡಿ ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಒಂದು ವ್ಯವಹಾರವನ್ನು ನಡೆಸುವುದಕ್ಕಾಗಿ ಬೇಕಾಗುವಂತಹ ಹಣ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ಬೇಕಾಗುವಂತಹ ಹಣ ಇಲ್ಲಿ ವ್ಯವಹಾರ ಮತ್ತು ಹಣ ಎಂಬ ಎರಡು ಒಂದು ಶಬ್ದಗಳಲ್ಲಿದ್ದು ಒಳಗೊಂಡಿದೆ ಅಂತಂದು ನಾವು ಹೇಳ್ತೀವಿ ಅಂದ್ರೆ ಬಿಸ್ನೆಸ್ ಅಂದ್ರೆ ಏನು ಫೈನಾನ್ಸ್ ಅಂದ್ರೆ ಏನು ಅಂತಂದು ಮತ್ತೆ ನಿಮ್ಗೆ ಎರಡು ವಾಟ್ ಈಸ್ ದ ಬಿಸ್ನೆಸ್ ಹಿಯರ್ ಆಲ್ರೆಡಿ ಹಿಯರ್ ವಿ ಹ್ಯಾವ್ ನೋ ದಟ್ ಬಿಸ್ನೆಸ್ ಇಸ್ ದಟ್ ಈಸ್ ದ ಆಕ್ಟಿವಿಟಿ ಮೀನ್ಸ್ ಆಲ್ವೇಸ್ ಬಿಸಿ ಮೀನ್ಸ್ ಆಕ್ಟಿವಿಟಿ ದಟ್ ಇಸ್ ಎನಿ ಒನ್ ಆಫ್ ದ ಆಕ್ಟಿವಿಟಿ ಆಲ್ವೇಸ್ ಎನಿ ಒನ್ ಆಫ್ ದ ಮ್ಯಾನ್ ಆಲ್ವೇಸ್ ಬಿಸಿ ಇನ್ ಇನ್ ಎನಿ ಒನ್ ಆಫ್ ದ ಆಕ್ಟಿವಿಟಿ ಮೀನ್ಸ್ ದಟ್ ಈಸ್ ದೀಸ್ ವಿತ್ ದ ಬಿಸ್ನೆಸ್ ಇಸ್ ದ ಕ್ರಿಯೇಟಿವಿಟಿ ಇಸ್ ದ ವರ್ಡ್ ಮೀನ್ಸ್ ಬಿಸ್ನೆಸ್ ದಟ್ ಇಸ್ ಗೂಡ್ಸ್ ಅಂಡ್ ಅಂತಂದ್ರೆ ಈ ಒಂದು ಬಿಸಿ ಅನ್ನೋದು ಬಿಸ್ನೆಸ್ ಅನ್ನೋದು ಯಾವುದೇ ಒಂದು ಆಕ್ಟಿವಿಟಿ ನಲ್ಲಿ ಬಿಸಿ ಆಗಿರುವಂತದ್ದು ನಾವು ವರ್ಕ್ ಅಂತಂದು ಹೇಳ್ಬೋದು ಮೀನ್ಸ್ ಎನಿ ಒನ್ ಆಫ್ ದ ಪರ್ಸನ್ ಹೂ ಹ್ಯಾಸ್ ಎಂಗೇಜ್ ಇನ್ ದ ಎನಿ ಒನ್ ಆಫ್ ದ ಆಕ್ಟಿವಿಟಿ ಟು ಅರ್ನ್ ದ ಮನಿ ಟು ಸಟಿಸ್ಫೈ ದೇ ವಾಂಟ್ಸ್ ದಟ್ ಇಸ್ ಹಿಯರ್ ಕಾಲ್ಡ್ ಆಸ್ ಎ ಬಿಸ್ನೆಸ್ ದೇರ್ಫೋರ್ ದಿಸ್ ಬಿಸ್ನೆಸ್ ಇಸ್ ಅಂತಂದ್ರೆ ಯಾವುದೇ ಒಂದು ವ್ಯವಹಾರವನ್ನು ಮಾಡುವುದು ಅಂತ ಹೇಳ್ತೀವಿ ಯಾವುದೇ ಒಂದು ಕೆಲಸವನ್ನು ಮಾಡುವಂತದ್ದು ಎಂತ ಕೆಲಸ ಆಗಿರ್ಬೇಕು ಅದು ಎದಕ್ಕೆ ಸಂಬಂಧಪಟ್ಟಂತ ಕೆಲಸ ಆಗಿರ್ಬೇಕು ಸೇಲ್ ಮತ್ತು ಪರ್ಚೇಸ್ ಗೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಅಥವಾ ಉತ್ಪಾದನೆಗೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಅಥವಾ ಸೇವೆಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಿರುವಂತದ್ದು ಎದಕ್ಕೆ ನಾವು ಈ ಕಾರ್ಯದಲ್ಲಿ ನಮ್ಮ ಒಂದು ವಾಂಟ್ಸ್ ಅನ್ನು ನಾವು ಫುಲ್ಫಿಲ್ ಮಾಡಿ
ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕಂದ್ರೆ ಯಾವುದೇ ಒಂದು ಉದ್ಯೋಗದಲ್ಲಿ ನಾವು ತೊಡಗುತ್ತೇವೆ. ಅದು ಎಂತಹ ಉದ್ಯೋಗ ಆಗಿರ್ಬೇಕು? ವ್ಯವಹಾರ ಉದ್ಯೋಗ, ಉತ್ಪಾದನೆ ಉದ್ಯೋಗ, ಸೇವೆ ಉದ್ಯೋಗ ಆಗಿರ್ತದೆ. ಅದಕ್ಕೆ ನಾವು ಬಿಸ್ನೆಸ್ ಅಂತಂದು ಕರೆಯುತ್ತೇವೆ. ದೇರ್ಫೋರ್ ದಿಸ್ ಬಿಸ್ನೆಸ್ ಇಸ್ ಇನ್ಕ್ಲೂಡಿಂಗ್ ದ ದೇರ್ ಇಸ್ ದ ತ್ರೀ ಟರ್ಮ್ಸ್ ಅಂಡ್ ಅಗೇನ್ ತ್ರೀ ಟರ್ಮ್ಸ್ ಮೇ ಫಸ್ಟ್ ಒನ್ ಇಸ್ ದ ಟ್ರೇಡ್, ಎನದರ್ ಒನ್ ಇಸ್ ದ ಇಂಡಸ್ಟ್ರಿ, ಥರ್ಡ್ ಒನ್ ಇಸ್ ದ ಕಾಮರ್ಸ್. ಮೀನ್ಸ್ ಬಿಸ್ನೆಸ್ ಅಂತಂದ್ರೆ ನಾ ಹೇಳ್ತೀನಿ ಏನಂತಂದು, ಆ ಒಂದು ಬಿಸ್ನೆಸ್ ಆದಾದ ಮೇಲೆ ಎಂತಹ ಒಂದು ವರ್ಡ್ಸ್ ಅನ್ನು ಇನ್ಕ್ಲೂಡ್ ಅಂದ್ರೆ ಟ್ರೇಡ್ ಮೀನ್ಸ್ ಇಯರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿ. ಟ್ರೇಡ್ ಇಸ್ ದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಇಸ್ ಇಯರ್ ಕಾರ್ಡ್ ಆಸ್ ಎ ಟ್ರೇಡ್. ಮತ್ತೆ ಅದೇ ರೀತಿ ಇಂಡಸ್ಟ್ರಿ ಅಂತಂದ್ರೆ ಇಂಡಸ್ಟ್ರಿ ಇಸ್ ದ ಫರ್ಮ್, ಇಂಡಸ್ಟ್ರಿ ಇಸ್ ದ ಫ್ಯಾಕ್ಟ್ರಿ, ಇಂಡಸ್ಟ್ರಿ ಇಸ್ ದ ಕಂಪನಿ ದಟ್ ಇಸ್ ಕನ್ಸರ್ನ್ ಟು ದ ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ದಟ್ ಇಸ್ ಯುವರ್ ಕಾರ್ಡ್ ಆಸ್ ಎ ಇಂಡಸ್ಟ್ರಿ ಫಾರ್ ದಿ ಪರ್ಪಸ್ ಆಫ್ ಟು ಫುಲ್ಫಿಲ್ ದ ವಾಂಟ್ಸ್ ಆಫ್ ದ ಕಸ್ಟಮರ್. ಅಂಡ್ ಎನದರ್ ಒನ್ ಇಸ್ ದ ಕಾಮರ್ಸ್. ವಾಟ್ ಇಸ್ ದ ಕಾಮರ್ಸ್? ಇಟ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಎಕ್ಸ್ಚೇಂಜ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಮೀನ್ಸ್ ಕಾಮರ್ಸ್ ಇಸ್ ಕನ್ಸರ್ನ್ ಟು ದ ಡಿಸ್ಟ್ರಿಬ್ಯೂಷನ್ ಆರ್ ಎಕ್ಸ್ಚೇಂಜ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಯುವರ್ ಕಾರ್ಡ್ ಆಸ್ ಎ ಕಾಮರ್ಸ್. ಇಯರ್ ಆಲ್ರೆಡಿ ವಾಟ್ ಇಸ್ ದ ಬಿಸ್ನೆಸ್, ಬಿಸ್ನೆಸ್ ಅಂದ್ರೆ ಏನೆಂದರಿಗೆ ಗೊತ್ತಾಯ್ತು. ಅಂದ್ರೆ ಬಿಸ್ನೆಸ್ ಅಂತಂದ್ರೆ ಯಾವುದೇ ಕಾರ್ಯ ಇರುತ್ತೆ, ಅದು ಎದಕ್ಕೆ ಸಂಬಂಧಪಟ್ಟಂತಹ ಕಾರ್ಯ ಆಗಿರ್ತದೆ? ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕಾರ್ಯ, ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕಾರ್ಯ, ಅದು ಒಂದು ಗೂಡ್ಸ್ ಅನ್ನು ಉತ್ಪಾದನೆ ಆಗಿರ್ಬೋದು ಅಥವಾ ಸೇವೆ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕಾರ್ಯದಲ್ಲಿ ತೊಡಗಿರುವಂತದ್ದೇ ನಾವು ಬಿಸ್ನೆಸ್ ಅಂತ ಹೇಳ್ತೀವಿ. ತದನಂತರ ಫೈನಾನ್ಸ್ ಅಂತಂದ್ರೆ ಏನು ಅನ್ನೋ ಕೂಡ ನಾನು ನಿಮಗೆ ಹೇಳಿದೆ. ಫೈನಾನ್ಸ್ ಇಸ್ ದ ವ್ಯಾಲ್ಯೂ ಆಫ್ ದ ಮನಿ. ಮೀನ್ಸ್ ದ ವರ್ಡ್ ಫೈನಾನ್ಸ್ ಡಿರೈವ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಫಿನಿಸ್. ಇಟ್ ಮೀನ್ಸ್ ದ ಫೈನಾನ್ಸ್ ಆರ್ ಮನಿ. ದೇರ್ಫೋರ್ ಫೈನಾನ್ಸ್ ಇಸ್ ಡಿಫೈನ್ಡ್ ಆಸ್ ದ ಪ್ರೊವಿಷನ್ ಆಫ್ ದ ಮನಿ ಆಸ್ ಅಂಡ್ ವೆನ್ ಇಟ್ ಇಸ್ ರಿಕ್ವೈರ್ಡ್. ಇಸ್ ಒನ್ ಆಫ್ ದ ಪ್ರೊವಿಷನ್ ಆಫ್ ದ ಮನಿ ಆಸ್ ಅಂಡ್ ವೆನ್ ಇಟ್ ರಿಕ್ವೈರ್ಸ್. ದೇರ್ಫೋರ್ ಹಿಯರ್ ಬಿಸ್ನೆಸ್ ಫೈನಾನ್ಸ್ ಮೀನ್ಸ್ ಹಿಯರ್ ದಟ್ ಇಸ್ ದ ರೇಸಿಂಗ್ ಆಫ್ ದ ಫಂಡ್ಸ್. ದಟ್ ಬಿಸ್ನೆಸ್ ಅಂದ್ರೆ ಏನಂತ ಗೊತ್ತಾಯ್ತು, ಫೈನಾನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ಎರಡೂ ಕೂರ್ಸಿ ನಾವು ನೋಡಿದ್ರ ಬಿಸ್ನೆಸ್ ಫೈನಾನ್ಸ್ ಇಸ್ ಕನ್ಸರ್ನ್ ಟು ದ ರೇಸಿಂಗ್ ಆಫ್ ದ ಫಂಡ್ಸ್. ಅಂದ್ರೆ ಫಂಡ್ಸ್ ಅನ್ನು ನಾವು ಅಕ್ವೈರ್ ಮಾಡ್ಕೊಂಡು ಫಂಡ್ಸ್ ಅನ್ನು ಅಭಿವೃದ್ಧಿಪಡಿಸುವಂತದ್ದು. ಮೀನ್ಸ್ ಇಯರ್ ಮನಿ ಈಸ್ ವಾಂಟ್ಸ್ ಫಾರ್ ದಿ ಪರ್ಪಸ್ ಆಫ್ ಟು ಮೇಕ್ ದ ಮೋರ್ ಮನಿ ಅಂತ ಹೇಳ್ತೀವಿ ನಾವು. ನಮ್ಗೆ ಹಣ ಇರಬೇಕು, ಹಣವನ್ನು ಅಭಿವೃದ್ಧಿಪಡಿಸೋದಕ್ಕೆ, ಹಣವನ್ನು ಗಳಿಸೋದಕ್ಕೆ ಹಣ ಬೇಕು. ಅದರಿಂದ ಬಿಸ್ನೆಸ್ ಫೈನಾನ್ಸ್ ಇಸ್ ಇಯರ್ ರಿಲೇಟಿಂಗ್ ಟು ದ ರೇಸಿಂಗ್ ಆಫ್ ದ ಫಂಡ್ ಅಂಡ್ ಆಲ್ಸೋ ಪ್ರಾಪರ್ ಯೂಸ್ ಆಫ್ ಸಚ್ ಫಂಡ್ಸ್ ಫಾರ್ ದಿ ಪರ್ಪಸ್ ಆಫ್ ಮೇಕಿಂಗ್ ದ ಪ್ರಾಫಿಟ್. ನಾವು ಲಾಭವನ್ನು ತೆಗೆದುಕೊಳ್ಬೇಕಾದ್ರೆ, ಲಾಭವನ್ನು ಮಾಡಿಕೊಳ್ಳಬೇಕಾದ್ರೆ, ಲಾಭವನ್ನು ಗಳಿಸಬೇಕಾದ್ರೆ ನಮ್ಗೆ ಏನ್ ಬೇಕು? ಹಣ ಬೇಕು. ಹಣದಿಂದ ಹಣವನ್ನು ಅಭಿವೃದ್ಧಿಪಡಿಸುವುದು, ಅದರಿಂದ ಹಣವನ್ನು ಕಲೆಕ್ಟ್ ಮಾಡುವುದು, ಅದನ್ನು ಮ್ಯಾನೇಜ್ ಮಾಡುವುದೇ ಇಲ್ಲಿ ಒಂದು ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ನಾವು ಹೇಳ್ತೀವಿ. ದಟ್ ಪರ್ಪಸ್ ಇಟ್ ಈಸ್ ದಟ್ ಇಸ್ ದ ಡೀಲ್ಸ್ ವಿತ್ ದ ಬಿಸ್ನೆಸ್ ಫೈನಾನ್ಸ್ ಇಸ್ ಡೀಲ್ಸ್ ವಿತ್ ದ ಅಕ್ವೈರೇಷನ್ ಆಫ್ ದ ಫಂಡ್ಸ್ ಅಂಡ್ ಆಲ್ಸೋ ಇಟ್ಸ್ ಅಂಡ್ ಆಲ್ಸೋ ಇಟ್ ಇಸ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಇನ್ ಎ ಬಿಸ್ನೆಸ್ ಎಂಟರ್ಪ್ರೈಸ್. ಕೇವಲ ಅಕ್ವೈರೇಷನ್ ಮಾಡುವುದಲ್ಲ, ಅದನ್ನು ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡುವುದೇ ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ನಾವು ಹೇಳ್ತೀವಿ. ದಿಸ್ ಇಸ್ ದ ಮೀನಿಂಗ್ ಆಫ್ ದ ಬಿಸ್ನೆಸ್ ಫೈನಾನ್ಸ್. ಅಂಡ್ ಎನದರ್ ಒನ್ ಇಸ್ ದ ವಾಟ್ ಇಸ್ ದಿ ಡೆಫಿನೇಷನ್ ಆಫ್ ದ ಬಿಸ್ನೆಸ್ ಫೈನಾನ್ಸ್. ಸೋ ಮೆನಿ ಹಿಯರ್ ಆಥರ್ಸ್ ಹೂ ಆರ್ ಗಿವಿಂಗ್ ದೇರ್ ಒಪಿನಿಯನ್ಸ್, ದೋಸ್ ಒಪಿನಿಯನ್ಸ್ ಆರ್ ಹಿಯರ್ ಕಾಲ್ಡ್ ಆಸ್ ಎ ಡೆಫಿನೇಷನ್ಸ್. ಓನ್ಲಿ ಒನ್ ಒಪಿನಿಯನ್ ಐ ವಿಲ್ ಗಿವನ್ ಯು, ದಟ್ ಇಸ್ ದ ಗುಡ್ಮನ್ ಅಂಡ್ ಡೌಗಲ್ ಡಿಫೈನ್ಸ್. ಇವರು ಏನಂತ ಹೇಳಿದ್ರು, ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಏನಂತಂದ್ರೆ ಬಿಸ್ನೆಸ್ ಫೈನಾನ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಡಿಫೈನ್ಡ್ ಆಸ್ ದ ಆಕ್ಟಿವಿಟಿ. ಬಿಸ್ನೆಸ್ ಫೈನಾನ್ಸ್ ಇಸ್ ದ ಆಕ್ಟಿವಿಟಿ ದಟ್ ಇಸ್ ಕನ್ಸರ್ನ್ ವಿತ್ ದ ಪ್ಲಾನಿಂಗ್, ರೇಸಿಂಗ್, ಕಂಟ್ರೋಲಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿಂಗ್ ದ ಫಂಡ್ಸ್ ಯೂಸ್ ಇನ್ ದ ಬಿಸ್ನೆಸ್. ಅಂದ್ರೆ ಯಾವುದೇ ಒಂದು ವ್ಯವಹಾರದಲ್ಲಿ ನಾವು ಬಳಸುವಂತ ಹಣವನ್ನು, ಯಾವ ರೀತಿ ಹಣವನ್ನು ನಾವು ಗಳಿಸಬೇಕು ಅಂದ್ರೆ ಅದರ ಬಗ್ಗೆ, ಹಣದ ಬಗ್ಗೆ ಒಂದು ಯೋಜನೆಯನ್ನು ಹಾಕಿಕೊಳ್ಳುವುದು, ಹಣವನ್ನು ಕಂಟ್ರೋಲ್ ಮಾಡುವುದು, ಹಣವನ್ನು ತೆತ್ತುವುದು, ಹಣವನ್ನು ಗಳಿಸುವುದು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯವೇ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾರೆ. ಮೀನ್ಸ್ ಬಿಸ್ನೆಸ್ ಫೈನಾನ್ಸ್ ಇಸ್ ದ ಆಕ್ಟಿವಿಟಿ. ಬಿಸ್ನೆಸ್ ಫೈನಾನ್ಸ್ ಇಸ್ ದ ಆಕ್ಟಿವಿಟಿ ಕಾರ್ಯ. ಇದು ಕಾರ್ಯ ಇದಕ್ಕೆ ಕನ್ಸರ್ನ್ ಇದೆ. ದಿಸ್ ಆಕ್ಟಿವಿಟಿ ಇಸ್ ಕನ್ಸರ್ನ್ ಟು ದ ಪ್ಲಾನಿಂಗ್, ಕಂಟ್ರೋಲಿಂಗ್ ಅಂಡ್ ರೇಸಿಂಗ್ ಆಫ್ ದ ಫಂಡ್ಸ್.
to any one of the enterprise. And that's it. Next, meaning of the financial management. ಈಗ ಗೊತ್ತಾಯ್ತು ಫೈನಾನ್ಸ್ ಅಂತಂದ್ರೆ ಏನು ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಏನು ಈಗ ನಾವು ಬರುವುದಕ್ಕೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಗ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಾವು ಕಾಮನ್ ಆಗಿ ಹೇಳ್ತೀವಿ ಏನು ಅಂತಂದ್ರೆ ಫೈನಾನ್ಸ್ ಅನ್ನು ಮ್ಯಾನೇಜ್ ಮಾಡೋದಕ್ಕೆ ಸಂಬಂಧಪಟ್ಟ ಒಂದು ವಿಷಯವೇ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಹೇಳ್ತೀವಿ ಅಂದ್ರೆ ಈಗಾಗಲೇ ನೀವು ಮ್ಯಾನೇಜ್ಮೆಂಟ್ ಎಂಬ ಒಂದು ಸಬ್ಜೆಕ್ಟ್ ಅನ್ನು ನೀವು ಕಲ್ತಿದ್ದೀರಿ ನಾವು ಒಂದು ಬಿಸ್ನೆಸ್ ಅನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದಾಗ ಅದು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅದರಿಂದ ಇಟ್ ಈಸ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅಂದ್ರೆ ಮ್ಯಾನೇಜ್ಮೆಂಟ್ ಫಂಕ್ಷನ್ ನಲ್ಲಿ ಕೂಡ ಇದು ಒಂದು ಭಾಗ ಅಂತಂದು ನಾವು ಹೇಳ್ತೀವಿ ಅಂದ್ರೆ ನಾವು ಎಷ್ಟು ಸರಿಯಾಗಿ ಅದನ್ನು ಮ್ಯಾನೇಜ್ ಮಾಡ್ತೀವೋ ಫೈನಾನ್ಸ್ ಅಷ್ಟು ಸರಿಯಾಗಿ ನಮ್ಮ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಹೊಂದುತ್ತದೆ ಮ್ಯಾನೇಜ್ ಮಾಡೋದು ಅಂತಂದ್ರೆ ಏನು ಈಗ ನೀವು ಸ್ಟಡಿ ಮಾಡ್ತಾ ಇದ್ದೀರಿ ಈ ಸ್ಟಡಿಯನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಂತಂದ್ರೆ ಏನು ಅದನ್ನು ಒಂದು ರೀತಿಯಲ್ಲಿ ಪ್ಲಾನಿಂಗ್ ಹಾಕೋಬೇಕು ಪ್ಲಾನಿಂಗ್ ಹಾಕೊಳ್ಳೋದು ಅಷ್ಟೇ ಅಲ್ಲ ಪ್ಲಾನಿಂಗ್ ಹಾಕೊಳ್ಳ ಯಾವ ರೀತಿ ಪ್ಲಾನಿಂಗ್ ಅನ್ನು ಹಾಕೋತಿರಲ್ಲ ಅದೇ ರೀತಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಪ್ಲಾನಿಂಗ್ ನಲ್ಲಿ ಇರುವಂತೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ನಿಮ್ಗೆ ಏನಾದ್ರೂ ಅಲ್ಲಿ ತೊಂದರೆಗಳಾದ್ರೆ ಅಂತಂದ್ರೆ ನೀವು ಮಾಡೋದ್ರಲ್ಲಿ ಸ್ಟಡಿಯಲ್ಲಿ ಏನಾದ್ರೂ ತೊಂದರೆಗಳಾದ್ರೆ ನಿಮ್ಗೆ ಅದನ್ನು ತೊಂದರೆಗಳನ್ನು ಅಥವಾ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ನೀವು ಮತ್ತೆ ಇನ್ನು ಏನಾದ್ರೂ ಒಂದನ್ನು ಟೆಕ್ನಿಕ್ ಅನ್ನು ನೀವು ಅಲ್ಲಿ ಕೊಡುತ್ತೀರಿ ಅಂತಂದ್ರೆ ನೀವು ನಮಗೆ ಅಪ್ರೋಚ್ ಮಾಡಬಹುದು ಅಥವಾ ಇನ್ನಿತರ ಯಾವುದೇ ಸ್ಟಡಿ ಮಟೀರಿಯಲ್ ಅನ್ನು ನೋಡಿ ಸ್ಟಡಿ ಮಟೀರಿಯಲ್ಸ್ ಗೆ ನೀವು ಅಪ್ರೋಚ್ ಆಗಿ ಅದಕ್ಕೆ ಒಂದು ಸಮಸ್ಯೆಗೆ ಒಂದು ನೀವು ಪರಿಹಾರವನ್ನು ಹುಡುಕಿಕೊಳ್ಳುತ್ತೀರಿ ಅದೇ ರೀತಿ ಮ್ಯಾನೇಜ್ ಅಂತಂದ್ರೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಹಣವನ್ನು ಮ್ಯಾನೇಜ್ ಮಾಡುವುದು ಅಂತ ಅರ್ಥ ಅಂದ್ರೆ ನಮ್ಮಲ್ಲಿ ಇರುವಂತಹ ಹಣದ ಬಗ್ಗೆ ಯೋಜನೆಯನ್ನು ಹಾಕಿಕೊಳ್ಳುವುದು ಮತ್ತು ಹಣವನ್ನು ಯಾವ ರೀತಿ ನಾವು ಅದನ್ನು ಕಳಿಸಬೇಕೆಂಬ ಒಂದು ಯೋಜನೆಯನ್ನು ಹಾಕಿಕೊಂಡ ನಂತರ ಅದನ್ನು ಕಂಟ್ರೋಲ್ ಮಾಡುವುದು ಅಂತ ಹೇಳ್ತೀವಿ ನಾವು ಅದನ್ನು ನಿಯಂತ್ರಣದಲ್ಲಿ ಇಡುವುದು ಮೀನ್ಸ್ ಇಯರ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಇಯರ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಇಸ್ ದ ಪಾರ್ಟ್ ಆಫ್ ದ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್ ಇಸ್ ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಮೀನ್ಸ್ ಇಟ್ ಈಸ್ ಕನ್ಸರ್ನ್ ಟು ದ ಫಂಡ್ ಫ್ಲೋ ಅಂಡ್ ಆಲ್ಸೋ ಫಂಡ್ ಇನ್ಫ್ಲೋ ಅಂಡ್ ಔಟ್ ಫ್ಲೋ ಆಫ್ ದ ಒನ್ ಆಫ್ ದ ಫೈನಾನ್ಸ್ ಅಂದ್ರೆ ಫೈನಾನ್ಸ್ ಇನ್ಫ್ಲೋ ಮತ್ತು ಔಟ್ ಫ್ಲೋ ಗೆ ಸಂಬಂಧಪಟ್ಟಂತ ಒಂದು ಆಕ್ಟಿವಿಟಿ ಅಂತಲೇ ಹೇಳ್ತೀವಿ ಅಂದ್ರೆ ಒಂದು ಎಂಟರ್ಪ್ರೈಸ್ ನಲ್ಲಿ ಹಣ ಬರುತ್ತದೆ ಮತ್ತೆ ಇನ್ನು ಹಣ ಹೋಗುತ್ತದೆ ಹಣ ಯಾವ ರೀತಿ ಬರುತ್ತದೆ ಯಾವ ಮೂಲಗಳಿಂದ ಹಣ ಬರುತ್ತದೆ ಯಾವ ಯಾವ ಮೂಲಗಳಿಗಾಗಿ ನಾವು ಹಣವನ್ನು ತೆಗೆಯುತ್ತೇವೆ ಅಂದ್ರೆ ಹಣವನ್ನು ವ್ಯಯ ಮಾಡುತ್ತೇವೆ ಈ ಒಂದು ವೆಚ್ಚವನ್ನು ಕಂಟ್ರೋಲ್ ಮಾಡುವುದು ಹಣಕಾಸನ್ನು ಕಂಟ್ರೋಲ್ ಮಾಡುವುದು ಹಣಕಾಸನ್ನು ಕಂಟ್ರೋಲ್ ಮಾಡುವುದು ಅಂತಂದ್ರೆ ನಮಗೆ ಬೇಕಾದಂತಹ ಯೋಜನೆಗಳಿಗೆ ಹಣವನ್ನು ಇನ್ವೆಸ್ಟ್ ಮಾಡುವುದು ಮತ್ತು ಯಾವ ಯೋಜನೆಗಳಿಗೆ ನಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ಯೋಜನೆಗಳಿಗೆ ಮಾಡಬಾರ್ದು ಎಲ್ಲಿಂದ ಹಣವನ್ನು ತರಬೇಕು ಎಲ್ಲಿ ಬಡ್ಡಿ ನಿಮಗೆ ಕಡಿಮೆ ಸಿಗ್ತದೆ ಅಲ್ಲಿ ಹಣವನ್ನು ತಾವು ತೆತ್ತುವುದು ಈ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತದ್ದು ಒಂದು ಎಂದನ್ನು ನಾವು ಹೇಳಬಹುದು ಈ ರೀತಿ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಇಸ್ ದ ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಆಕ್ಟಿವಿಟಿ ಇದು ಒಂದು ಮ್ಯಾನೇಜ್ಮೆಂಟ್ ಕಾರ್ಯ ಅಂತ ಕೂಡ ನಾವು ಹೇಳ್ಬೋದು ವಿಚ್ ಇಸ್ ಕನ್ಸರ್ನ್ಡ್ ಪ್ಲಾನಿಂಗ್ ಕಂಟ್ರೋಲಿಂಗ್ ಆಫ್ ದ ಫರ್ಮ್ಸ್ ಫೈನಾನ್ಸಿಯಲ್ ರಿಸೋರ್ಸಸ್ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತ ಎಲ್ಲಾ ಸಂಪನ್ಮೂಲಗಳನ್ನು ಮ್ಯಾನೇಜ್ ಮಾಡುವಂತಹ ಒಂದು ಕಾರ್ಯವೇ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜರ್ಸ್ ಇಲ್ಲಿ ಮ್ಯಾನೇಜ್ಮೆಂಟ್ ನ ಒಂದು ಕಾರ್ಯ ಅಂತ ಹೇಳ್ಬೋದು ಈ ಕಾರ್ಯ ಇದಕ್ಕೆ ಸಂಬಂಧಪಟ್ಟಿರುತ್ತದೆ ಹಣಕಾಸಿನ ಸಂಪನ್ಮೂಲಗಳ ಬಗ್ಗೆ ಒಂದು ಯೋಜನೆಯನ್ನು ಹಾಕಿಕೊಳ್ಳುವುದಕ್ಕೆ ಹಣಕಾಸಿನ ಸಂಪನ್ಮೂಲಗಳನ್ನು ಕಂಟ್ರೋಲ್ ನಲ್ಲಿ ತರುವುದಕ್ಕೆ ಇದು ಸಂಬಂಧಪಟ್ಟಂತಹ ಕಾರ್ಯವೇ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತಂದು ಹೇಳ್ತೀವಿ ಮೀನ್ಸ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ದಟ್ ಇಸ್ ದ ಸಾಕಷ್ಟು ಬೆಳವಣಿಗೆ ಆಗಿದೆ ಆದ್ದರಿಂದ ಅಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ನಡೀತಾ ಇವೆ ಆ ಫೈನಾನ್ಸಿಯಲ್ ಆಕ್ಟಿವಿಟೀಸ್ ಸಾಕಷ್ಟು ಫೈನಾನ್ಸಿಯಲ್ ಆಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ಆ ಎಲ್ಲಾ ಆಕ್ಟಿವಿಟೀಸ್ ಅನ್ನು ನಮಗೆ ಮ್ಯಾನೇಜ್ಮೆಂಟ್ ಮಾಡುವುದಕ್ಕಾಗಿ ನಮಗೆ ಈ ಸಬ್ಜೆಕ್ಟ್ ನಮಗೆ ಬೇಕಾಯ್ತು ಆದ್ದರಿಂದ ನಾವು ಈ ಸಬ್ಜೆಕ್ಟ್ ನಲ್ಲಿ ಏನ್ ಹೋಗ್ತೀವಿ ಅಂತಂದ್ರೆ ಮುಂದೆ ನಿಮಗೆ ಬರುವಂತದ್ದು ಅಂತಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನು ಮತ್ತೆ ಯಾವ ರೀತಿ ನಾವು ಅರ್ನಿಂಗ್ ಪರ್ ಶೇರ್ ಅನ್ನು ಕಂಡುಹಿಡಿಯಬೇಕು ರೀತಿ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಎಂಬುದನ್ನು ನಾವು ಕಲಿತೀವಿ ಅಂದ್ರೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು ಫೈನಾನ್ಸಿಯಲ್ ರಿಸೋರ್ಸಸ್ ಬಗ್ಗೆ ನಾವು ಯೋಜನೆಗಳನ್ನು ಹಾಕಿಕೊಳ್ಳುವುದು ಅಂದ್ರೆ ಹಣಕಾಸಿನ ಸಂಪನ್ಮೂಲಗಳ ಒಂದು ಯೋಜನೆ ಹಣಕಾಸಿನ ಸಂಪನ್ಮೂಲಗಳನ್ನು ಕಂಟ್ರೋಲ್ ನಲ್ಲಿ ಇರುವಂತದ್ದೇ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳುತ್ತೇವೆ ಇದರ ಬಗ್ಗೆ ಹಲವಾರು ವ್ಯಕ್ತಿಗಳು ಅಭಿಪ್ರಾಯಪಟ್ಟಿದ್ದಾರೆ ಅದರ ಬಗ್ಗೆ ನಾನು ಒಂದು ಅಭಿಪ್ರಾಯವನ್ನು ನಿಮ್ಗೆ ಹೇಳ್ತೀನಿ ಪ್ರೊಫೆಸರ್ ವಿಜಯರಾಜ್ ಬರವನ್ ಹೂ ಹ್ಯಾಸ್ ಡಿಫೈನ್ಡ್ ಅಸ್ ದ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ ವಿತ್ ದ ಎಫಿಶಿಯಂಟ್ ಯೂಸ್ ಆಫ್ ಎನ್ ಇಂಪಾರ್ಟೆಂಟ್ ವೆಲ್ಫೇರ್
economic resource, namely capital fund. Professor, ಇದರ ಸಮಯವನ್ನು ಓವರ್ ಏನು ಹೇಳ್ತಾರೆ ಅಂತಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಇದು ಎದಕ್ಕೆ ಸಂಬಂಧಪಟ್ಟಂತಹ ಒಂದು ಆಗಿದೆ ಅಂತಂದ್ರೆ ಇದು ಸಂಬಂಧಪಟ್ಟಿದ್ದು ಎಫಿಷಿಯಂಟ್ ಯೂಸ್ ಆಫ್ ಇಂಪಾರ್ಟೆಂಟ್ ಎಕನಾಮಿಕ್ ರಿಸೋರ್ಸಸ್ ಆರ್ಥಿಕ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತದ್ದೆ ಅಂದ್ರೆ ಆರ್ಥಿಕ ಸಂಪನ್ಮೂಲಗಳನ್ನು ಆರ್ಥಿಕವಾಗಿ ನಾವು ಬಳಸುವುದಕ್ಕೆ ಸಂಬಂಧಪಟ್ಟಂತದ್ದೆ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಅದು ಯಾವುದು ಅಂತಂದ್ರೆ ಕ್ಯಾಪಿಟಲ್ ಫಂಡ್ ಯಾವುದು ಅದು ಎಕನಾಮಿಕ್ ರಿಸೋರ್ಸ್ ಅಂದ್ರೆ ಕ್ಯಾಪಿಟಲ್ ಫಂಡ್ ಅಂತಂದು ಇವ್ರು ಹೇಳ್ತಾರೆ ಕ್ಯಾಪಿಟಲ್ ಫಂಡ್ ಅಂದ್ರೆ ಬಂಡವಾಳಕ್ಕೆ ಸಂಬಂಧಪಟ್ಟಂತ ಬಂಡವಾಳ ಸಂಪನ್ಮೂಲಗಳ ಬಗ್ಗೆ ನಾವು ಅದರ ಒಂದು ಮ್ಯಾನೇಜ್ ಮಾಡುವುದೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದು ಹೇಳ್ತಾರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಮತ್ತೆ ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತಂದ್ರೆ ಇದರಲ್ಲಿ ಬರುವಂತ ನೆಕ್ಸ್ಟ್ ಕಾನ್ಸೆಪ್ಟ್ ಗಳನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಇವತ್ತಿಷ್ಟು ನಾವು ನೋಡ್ಕೊರಿ ಡೆಫಿನಿಷನ್ಸ್ ಆಫ್ ದ ಬಿಸ್ನೆಸ್ ಫೈನಾನ್ಸ್ ಡೆಫಿನಿಷನ್ ಆಫ್ ದ ಫೈನಾನ್ಸ್ meaning of the business finance, definition of the business finance, and also meaning of the financial management, and also meaning of definition of the financial management. Okay, thank you.